ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ತನ್ನ ನೂರ ಎಪ್ಪತ್ತು ಎಕರೆ ಜಮೀನನ್ನ ದಾನ ಮಾಡಿದ ಕನ್ನಡದ ಖ್ಯಾತ ನಟ ಯಾರಿಗೆ ಗೊತ್ತಾ ನಮಸ್ತೆ ಸ್ನೇಹಿತರೆ ಕೆಲವರು ಹಾಗೆ ಕಂಡ್ರೆ ಅವರು ಹುಟ್ಟಿರೋದೇ ಬೇರೆಯವರಿಗೆ ಸಹಾಯ ಮಾಡೋದಕ್ಕೇನೋ ಅನ್ನಿಸ್ತದೆ ಯಾಕಂದರೆ ಯಾವತ್ತೂ ಹಣದ ಮೌಲ್ಯವನ್ನು ನೋಡುವುದಿಲ್ಲ ಮಾನವೀಯತೆ ಹೃದಯದ ಮೌಲ್ಯಗಳನ್ನು ನೋಡ್ತಾರೆ ಈ ಕನ್ನಡದ ನಟ ಕೂಡ ಹಾಗೆ ನೂರಾರು ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು ಹಿಂದೆ ಮುಂದೆ ನೋಡದೆ ದಾನ ಮಾಡಿದ್ದಾರೆ ಅದು ಯಾರು ಗೊತ್ತಾ ಅವರ ಮೇಲೆ ನಿಮಗೆ ಇನ್ನಷ್ಟು ಗೌರವ ಹುಟ್ಟುತ್ತದೆ ಒಂದು ಕಡೆ ದಟ್ಟ ಪರ್ವತಗಳು ಇನ್ನೊಂದು ಕಡೆ ಕೊರೆಯುವ ಚಳಿ ಒಂದು ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ಕುತಂತ್ರ ಚೀನಾ ಹೀಗೆ ಹೊಂಚು ಹಾಕಿಕೊಂಡು ಕೂತಿರುವ ಶತ್ರುಗಳನ್ನ ತಡೆದು ಗೋಡೆಯಂತೆ ನಿಂತು ನಮ್ಮನ್ನ ರಕ್ಷಿಸುತ್ತಿದ್ದಾರೆ ವೀರ ಸೈನಿಕರು ಅವರಿಗೆ ನಾವು ಎಷ್ಟು ಅಭಾರಿಯಾಗಿದ್ರು ಯೋಧರಿಗಾಗಿ ನೂರ ಎಪ್ಪತ್ತೊಂಬತ್ತು ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಕನ್ನಡದ ಖ್ಯಾತ ನಟರೊಬ್ರು ಅವರು ಯಾರು ಗೊತ್ತಾ ಇವರೇ ನೋಡಿ ಮೂರು ಭಾಷೆಗಳಲ್ಲಿ ಸೋಲಿಲ್ಲದ ಸರದಾರನಂತೆ ಟಾಪ್ ನಟನಾಗಿದ್ದಾಗ ಕಾಣದ ಕೆಟ್ಟ ಕೈಗಳಿಗೆ ಸಿಕ್ಕಿ ಒಂದು ವರ್ಷ ಜೈಲಿನಲ್ಲಿದ್ರು ಮತ್ತೆ ಆ ಸ್ಥಾನ ಗಿಟ್ಟಿಸಿಕೊಳ್ಳಲು ಸಾಧ್ಯವಾಗದ ಕನ್ನಡದ ನಟ ಸುಮನ್ ಆದರೆ ಹೃದಯವಂತಿಕೆಯಲ್ಲಿ ಇವರು ಯಾವಾಗಲೂ ಸೂಪರ್ ಹೀರೋ ವೀರರಂತೆ ಹೋರಾಡಿ ಜೀವ ಬಿಟ್ಟ ವೀರ ಯೋಧರ ಕುಟುಂಬಗಳಿಗೆ ಹೈದರಾಬಾದ್ನಲ್ಲಿದ್ದ ತನ್ನ ನೂರ ಎಪ್ಪತ್ತು ಎಕರೆ ಭೂಮಿಯನ್ನ ಕೊಟ್ಟಿದ್ದಾರೆ ನಟ ಸುಮನ್ ಇಲ್ಲಿ ಏನಿಲ್ಲ ಆದ್ರೂ ಒಂದು ಎಕರೆಗೆ ಒಂದರಿಂದ ಒಂದೂವರೆ ಕೋಟಿ ಬೆಲೆ ಬಾಳ್ತದೆ ಜಮೀನಿನ ಪಕ್ಕದಲ್ಲಿ ಮೆಟ್ರೋ ರೂಟ್ ಕೂಡ ಬೀಳ್ತಿದೆ ಆದ್ರೆ ಅದನ್ನ ಲೆಕ್ಕಿಸದ ಸುಮನ್ ಅಲ್ಲಿದ್ದ ಎಲ್ಲಾ ಜಮೀನನ್ನ ಯೋಧರ ಕುಟುಂಬಗಳಿಗೆ ಕೊಟ್ಟಿದ್ದಾರೆ ನಮಗಾಗಿ ಸೈನಿಕರು ಪ್ರಾಣ ಕಳೆದುಕೊಳ್ತಾರೆ ಹಾಗಾಗಿ ಯೋಧರ ಕುಟುಂಬಗಳಿಗೆ ಆಗಿರುವ ನಷ್ಟಕ್ಕೆ ಹೋಲಿಕೆ ಮಾಡಿದ್ರೆ ಜಮೀನನ್ನು ಕಳೆದುಕೊಳ್ಳುವುದು ದೊಡ್ಡ ನಷ್ಟವಲ್ಲ ಅಂತ ಹೇಳಿರುವ ಸುಮನ್ ಹಿಂದೆ ಮುಂದೆ ನೋಡದೆ ಜಮೀನನ್ನು ಯೋಧರ ಕುಟುಂಬಗಳಿಗೆ ಬರೆದುಕೊಟ್ಟು ಮಾದರಿಯಾಗಿದ್ದಾರೆ ಸಹಾಯ ಮಾಡುವುದನ್ನು ಫೋಟೋ ತೆಗೆದುಕೊಂಡು ಬಿಲ್ಡಪ್ ಕೊಡುವ ಅದೆಷ್ಟೋ ಸ್ಟಾರ್ಗಳ ಮಧ್ಯೆ ಯಾವುದೇ ಪಬ್ಲಿಸಿಟಿ ಮಾಡದೆ ನೂರ ಎಪ್ಪತ್ತು ಎಕರೆ ಜಮೀನನ್ನು ಕೊಟ್ಟ ನಟ ಸುಮನ್ ರಿಯಲಿ ಗ್ರೇಟ್ ಸ್ಟಾರ್ ಗಿರಿ ಇಟ್ಟುಕೊಂಡ್ರೆ ಏನು ಲಾಭ ಹೃದಯವಂತಿಕೆ ಇರಬೇಕು ಅಲ್ವೇ